Hi friends, welcome back to our channel. In this video, we will talk about the aloe vera. If you first visit our channel, please subscribe to our channel. If you press the bell icon, you will get all the videos in the notification. You will be the first visit. We will talk about the video because I am home remedies. I will share this with you. ಅದ ರಿಸಲ್ಟ್ ಬಂದಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಹಾಗಾಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸಾಮಾನ್ಯವಾಗಿ ಎಲ್ಲರ ಮನೆ ಹತ್ರನೂ ನಾವು ಅಲಿವೇರಾ ಗಿಡನ ಬೆಳೆಸಿರೋದನ್ನ ನೋಡಿರ್ತೀವಿ. ಬಟ್ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಬೇಸಿಕಲಿ ಅಲಿವೇರಾದಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ಬಾಡಿನಲ್ಲಿ ಏನೇ ಇನ್ಫೆಕ್ಷನ್ ಆದರೂ ಅದು ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ನಾವು ಅದನ್ನು ಯಾವ ರೀತಿ ತಗೋಬೇಕಾಗತ್ತೆ ಅಂತಂದರೆ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ನಾವು ಈ ಅಲಿವೇರಾ ಜ್ಯೂಸ್ನ ನಾವು ತಗೊಳ್ತಾ ಬಂದರೆ ನಮ್ಮ ಬಾಡಿನಲ್ಲಿ ಇನ್ಫೆಕ್ಷನ್ಸ್ ಎಲ್ಲನೂ ನಿವಾರಣೆ ಆಗುತ್ತೆ. ಇನ್ನೊಂದು ಮುಖ್ಯವಾಗಿ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇರೋರು, ಪೀರಿಯಡ್ಸ್ ಟೈಮಲ್ಲಿ ಓವರ್ ಬ್ಲೀಡಿಂಗ್ ಆಗುತ್ತೆ, ಹೊಟ್ಟೆನೋವು ಬರುತ್ತೆ ಮತ್ತು ಸುಸ್ತಾಗುತ್ತೆ ಅಂತ ಅನ್ನೋರು, ಅಥವಾ ಪೀರಿಯಡ್ಸ್ ನಿಮಗೆ ಸೈಕಲ್ ಸರಿಯಾಗಿ ಆಗ್ತಿಲ್ಲ ಅಂತ ಅನ್ನೋರು ಸಹ ಇದನ್ನು ಜ್ಯೂಸ್ನ ತಗೊಳ್ಳೋದ್ರಿಂದ ಪೀರಿಯಡ್ಸ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಸಹ ಇದು ಕ್ಯೂರ್ ಮಾಡುತ್ತೆ. ಬಟ್ ಇದು ಇನ್ಸ್ಟೆಂಟ್ ರಿಸಲ್ಟ್ ಕೊಡೋಂಥದ್ದಲ್ಲ. ಇದನ್ನು ನೀವು ಅಟ್ಲೀಸ್ಟ್ ಒಂದು 3 ಮಂತ್ಸ್ ಬಿಡದೆ ಇದನ್ನು ಮಾಡೋದ್ರಿಂದ ನಿಮ್ಮ ಪೀರಿಯಡ್ಸ್ಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲನೂ ಇದು ಕ್ಯೂರ್ ಮಾಡುತ್ತೆ. ಸಪೋಸ್ ನಿಮಗೆ ಈ ಜ್ಯೂಸ್ ತಗೋಬೇಕಂದ್ರೆ ಕಹಿ ಅನಿಸಿದ್ರೆ ನೀವು ಬೇಕಾದ್ರೆ ಜೇನುತುಪ್ಪ ಆ್ಯಡ್ ಮಾಡ್ಬೋದು. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ನೀವು ಹಾಗೆ ಸಹ ತಗೋಬೋದು ಜ್ಯೂಸ್ನ. ಮತ್ತು ನಿಮಗೇನಾದ್ರು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ, ಇಂಡೈಜೆಷನ್ ಪ್ರಾಬ್ಲಮ್ ಇದ್ದರೆ, ಮತ್ತು ಎದೆ ಉರಿ ಅಂತ ಏನಾದರೂ ಇದ್ದರೆ ಈ ರೀತಿ ಜ್ಯೂಸ್ ಕುಡಿಯೋದ್ರಿಂದನೂ ಸಹ ಆ ಪ್ರಾಬ್ಲಮ್ ಎಲ್ಲನೂ ಅದು ಕಡಿಮೆ ಆಗ್ತಾ ಬರುತ್ತೆ. ಆದರೆ ಇದನ್ನು ಜಾಸ್ತಿ ತಗೋಬಾರ್ದು. ಏನು ಕ್ರಮಬದ್ಧವಾಗಿ ತಗೊಂಡ್ರೆ ಮಾತ್ರನೇ ರಿಸಲ್ಟ್ ಸಿಗೋದು. ಜಾಸ್ತಿ ತಗೊಂಡ್ರೆ ಏನಾಗುತ್ತೆ ಅಂತಂದರೆ ಡಯರಿ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಹೊಟ್ಟೆ ಹಿಡ್ಕೊಳ್ಳೋ ಥರ ಕ್ರ್ಯಾಂಪ್ಸ್, ಸ್ಟಮಕ್ ಕ್ರ್ಯಾಂಪ್ಸ್ ಅಂತಾರೆ, ಆ ಥರ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ. ನಿಮಗೇನಾದ್ರು ಸಂಟ್ಯಾನ್ ಆಗಿದ್ದರೆ ಮತ್ತು ಗಾಯ ಏನಾದರೂ ಅದು ಗಾಯ ಆದಾಗ ಮಾರ್ಕ್ ಹೋಗೋದಿಲ್ಲ ಅಂತ ನೀವೇನಾದ್ರು ಚಿಂತೆ ಮಾಡ್ತಿದ್ರು ಸಹ ಈ ಅಲಿವೇರಾ ಜೆಲ್ನ ನೀವು ಅಪ್ಲೈ ಮಾಡ್ತಾ ಬಂದರೆ, ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಅಲಿವೇರಾ ಜೆಲ್, ನೀವು ಅದಾದರೂ ಯೂಸ್ ಮಾಡ್ಬೋದು ಅಥವಾ ನಿಮ್ಮ ಮನೆ ಹತ್ರನೇ ಗಿಡ ಇದ್ದರೆ ಫ್ರೆಶ್ ಆಗಿ ಸಹ ನೀವು ಅಲಿವೇರಾನ ಯೂಸ್ ಮಾಡ್ಬೋದು. ಈ ಸಂಟ್ಯಾನು ಮತ್ತು ಈ ಗಾರ್ಲಿಕ್ ಬನ್ ಸಹ ಹೋಗುತ್ತೆ ಇದರಲ್ಲಿ. ಈ ಥರ ಇದನ್ನೆಲ್ಲನೂ ನೀವು ಏನು ಮಾಡಬೇಕು ಅಂತಲೇ ಇನ್ಸ್ಟೆಂಟಾಗಿ ರಿಸಲ್ಟ್ ಎಲ್ಲ ಕೊಡೋದಿಲ್ಲ ಇವು. ನೀವು ಅಟ್ಲೀಸ್ಟ್ ಒಂದು ವೀಕ್ ಕಾಲ ನೀವು ಡೈಲಿ ಇದೇ ರೀತಿ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. ಅಥವಾ ನಿಮ್ಗೆ ಏನಾದರೂ ಬರ್ನ್ ಮಾರ್ಕ್ಸ್ ಜಾಸ್ತಿ ಆಗಿದೆ ಅಂತಂದರೆ, ಇಲ್ಲ ಅಂತಂದರೆ ನಿಮಗೆ ಮಿನಿಮಮ್ 1 ಮಂತ್ ಆದರೂ ಬೇಕಾಗುತ್ತೆ. ಮತ್ತು ನಿಮ್ಮ ಮುಖದಲ್ಲಿ ಏನಾದರೂ ಕಲೆ ಇದ್ದರೆ, ಪಿಂಪಲ್ ಮಾರ್ಕ್ಸ್ ಏನಾದರೂ ಇದ್ರೂ ಸಹ ಈ ಜೆಲ್ ಹಚ್ತಾ ಬಂದರೆ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ, ತುಂಬ ಜನಕ್ಕೆ ಓಪನ್ ಪೋರ್ಸ್ ಇರುತ್ತೆ, ಅದು ಹೇಗೆ ಕ್ಲೋಸ್ ಮಾಡೋದು ಅಂತ ಒಂದು ಚಿಂತೆ ಇರುತ್ತೆ. ಈ ಅಲೋವೆರಾ ಜೆಲ್ನ ನೀವು ಹಚ್ಚಿ ನೋಡಿ, ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಸಹ ಇದು. ನೀವು ಅಲೋವೆರಾ ಜೆಲ್ನ ಹಚ್ತಾ ನೋಡಿ, ನಿಮಗೆ ಡೇ ಬೈ ಡೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಮೇಕಪ್ ರಿಮೂವರ್ ಆಗಿ ಯೂಸ್ ಮಾಡ್ಬೋದು. ಏನು ಮಾಡಬೇಕು ಅಂತಂದರೆ, ಅಲೋವೆರಾ ಜೆಲ್ ತಗೊಂಡು ಅದಕ್ಕೊಂದು ನೀವೇನಾದ್ರು ಕೋಕೋನಟ್ ಆಯಿಲ್ ಯೂಸ್ ಮಾಡೋಂಗಿದ್ರೆ ಅದನ್ನು ಯೂಸ್ ಮಾಡ್ಬೋದು, ಅಥವಾ ಬದಾಮಿ ಆಯಿಲ್ ಆದರೂ ಯೂಸ್ ಮಾಡ್ಬೋದು. ನಿಮ್ಮ ಆಪ್ಷನ್ನಲ್ಲಿ ಇದು ಯಾವುದಾದ್ರೂ ಆಯಿಲ್ ಯೂಸ್ ಮಾಡ್ಬೋದು. ಮಿಕ್ಸ್ ಮಾಡಿಕೊಂಡು ನೀವು ಮೇಕಪ್ ರಿಮೂವರ್ ಆಗೂ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೊಂದು, ನಿಮಗೇನಾದ್ರೂ ಹಲ್ಲು ನೋವಿದ್ರೆ ಅಥವಾ ಗಮ್ಸ್ ಹತ್ರ ಎಲ್ಲನೂ ತುಂಬ ಊತ ಬಂದಿರುತ್ತೆ, ತುಂಬ ಪೇಯ್ನ್ ಆಗ್ತಾ ಇದ್ರೆ ಸಹ ಈ ಜ್ಯೂಸ್ನ ನೀವು ಮಾಡಿಟ್ಕೊಂಡು ಬಾಯಿ ಮುಕ್ಕುಳಿಸೋದ್ರಿಂದನೂ ಸಹ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್ ರೆಮಿಡಿ ಏನಪ್ಪ ಅಂತಂದರೆ, ಡಯಾಬಿಟಿಕ್ ಪೇಷಂಟ್ಸ್ ಇದನ್ನು ತಗೊಳ್ಳೋದ್ರಿಂದ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ. ಸಪೋಸ್ ನಿಮಗೆ ಏನಾದರೂ ಕೂದಲು ಉದುರೋದು ಅಥವಾ ಗ್ರೇ ಹೇರ್ಸ್ ಆಗ್ತಿದೆ, ಬಿಳಿ ಕೂದಲು ಆಗ್ತಾ ಇದೆ ಅಂತ ನಿಮಗೇನಾದರೂ ಅನಿಸ್ತಿದ್ರೆ, ಈ ಜೆಲ್ನ ಅಪ್ಲೈ ಮಾಡಿ ಒಂದು 15-20 ಮಿನಿಟ್ಸ್ ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದನೂ ಸಹ ಈ ಬಿಳಿ ಕೂದಲು ಮತ್ತು ಕೂದಲು ಉದುರುವಿಕೆ ಏನಾಗ್ತಿರುತ್ತೆ ನೋಡಿ, ಅದೆಲ್ಲ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಆದರೆ ನೀವು ಒಂದೆರಡು ದಿನ ಯೂಸ್ ಮಾಡಿ ಬಿಡುವಂಥದ್ದಲ್ಲ ಇದೆಲ್ಲನು. ಇದೆಲ್ಲ ರೆಮಿಡೀಸು ನೀವು ಡೈಲಿ ಹಚ್ತಾ ಬಂದು ಒಂದು ವೀಕ್ ಅಟ್ಲೀಸ್ಟ್ ನೀವು ಹಚ್ಚಿ ನೋಡಿದಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇವೆಲ್ಲ ಇನ್ಸ್ಟೆಂಟ್ ರಿಸಲ್ಟ್ ಕೊಡೋಂಥ ಹೋಮ್ ರೆಮಿಡೀಸ್ ಅಲ್ಲ. ನಿಮಗೆ ಹೆಲ್ತ್ ಇಶ್ಯೂಸ್ ಇರೋರು ಇದನ್ನು ಖಾಲಿ ಹೊಟ್ಟೆಲ್ಲಿ ಡೈಲಿ ತಗೋತಾ ಬನ್ನಿ. ಅಟ್ಲೀಸ್ಟ್ ಒಂದು 3 ಆಗಲಿಲ್ಲ ಅಂದರೆ 2 ಮಂತ್ಸ್ ನೀವು ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಸಪೋಸ್ ನಿಮಗೇನು ಪ್ರಾಬ್ಲಮ್ ಇಲ್ವಾ, ಹೆಲ್ತ್ ಇಶ್ಯೂಸ್ ಏನು ಇಲ್ವಾ, ಇದನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಗೆ ಯಾವಾಗುತ್ತೋ ಅವಾಗ ನಿಮ್ಗೆ ಸೇವನೆ ಮಾಡೋದ್ರಿಂದ ನಿಮಗೆ ಮುಂದೆ ಏನು ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಇದೊಂಥರ ಎಲ್ಲ ರೋಗಗಳಿಗೂ ರಾಮಬಾಣ ಅಂತಲೇ ಹೇಳ್ಬೋದು.
ದಯವಿಟ್ಟು ನಿಮ್ಮ ಮನೆ ಹತ್ರ ಎಲ್ಲರೂ ಈ ಮೆಡಿಸಿನಲ್ ಪ್ಲಾಂಟ್ ಅಲೋವೆರಾನ ಬೆಳೆಸೋದ್ರಿಂದ ಅದರಿಂದ ನಾವು ತುಂಬ ಲಾಭ ಪಡ್ಕೋಬೋದು. ಬ್ಯೂಟಿ ಹ್ಯಾಕ್ಸಾಗಿ ನಾವು ಯೂಸ್ ಮಾಡ್ಕೋಬೋದು, ಹೆಲ್ತ್ ಬೆನಿಫಿಟ್ಟಾಗಿ ನಾವು ಯೂಸ್ ಮಾಡ್ಕೋಬೋದು. ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಇದರಿಂದ ಎಷ್ಟೋ ಲಾಭ ಇದೆ ಅಂತ, ಬಟ್ ಟೈಮ್ ಇಲ್ದಿರೋ ಕಾರಣ ಯಾರೂ ಇದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ. ನಾವು ಮಾರ್ಕೆಟಿಗೆ ಹೋಗ್ಬಿಟ್ಟು ಅದರದು ಕೆಮಿಕಲ್ ಹಚ್ಚಿ ನಾವು ಕೂದಲು ಅಥವಾ ನಮ್ಮ ಹೆಲ್ತ್ನ ಹಾಳು ಮಾಡ್ಕೊಳ್ಳೋದು ಬದಲು ನ್ಯಾಚುರಲ್ಲಾಗಿ ನಮ್ಮ ಮನೆ ಹತ್ರ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡಿ ನಾವು ನಮ್ಮ ಹೆಲ್ತನ್ನ ಮತ್ತು ನಮ್ಮ ಬ್ಯೂಟಿನ ನಾವು ಸರಿ ನೋಡ್ಕೊಳ್ಳೋದ್ರಿಂದ ತುಂಬ ಉತ್ತಮ ಅನಿಸುತ್ತೆ. ಮತ್ತು ಇದು ನ್ಯಾಚುರಲ್ಲಾಗೂ ಇರೋದ್ರಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ. ಮತ್ತು ಈ ಅಲೋವೆರಾ ಜೆಲ್ಗೆ ನಾವು ಒಂದು ಸ್ಪೂನ್ ಅಲೋವೆರಾ ಜೆಲ್ ತೊಗೊಂಡ್ರೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಅಥವಾ ನೀವು ಬೇರೆ ಆಲಿವ್ ಎಣ್ಣೆ ಯೂಸ್ ಮಾಡ್ತೀವಿ ಅಥವಾ ಬಾದಾಮಿ ಎಣ್ಣೆ ನೀವು ಯಾವ ಎಣ್ಣೆ ಯೂಸ್ ಮಾಡಿದ್ರೂ ಸಹ ಸಮ ಪ್ರಮಾಣವಾಗಿ ನೀವು ಯೂಸ್ ಹಾಕಿ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಇವು ಮೂರೂ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಕ್ರಬ್ಬಾಗೂ ನಾವು ಯೂಸ್ ಮಾಡ್ಬೋದು. ಇವಾಗ ನಾವು ಅಲೋವೆರಾ ಜ್ಯೂಸ್ನ ಹೇಗೆ ರೆಡಿ ಮಾಡೋದು ಅಂತ ತಿಳ್ಕೊಳ್ಳೋಣ. ನಿಮ್ಮ ಮನೆ ಹತ್ರ ಏನಾದರೂ ಅಲೋವೆರಾ ಪ್ಲಾಂಟ್ ಇದ್ದರೆ ಆ ಎಲೆನ ತಗೊಂಡಾಗ ಸೈಡ್ಸ್ ಎಲ್ಲ ಕಟ್ ಮಾಡಬೇಕು, ಮುಳ್ಳುಮುಳ್ಳಾಗಿರುತ್ತೆ. ಕಟ್ ಮಾಡಿದಾಗ ಗ್ರೀನಾಗಿ ಏನು ಹಸಿರಾಗಿ ಏನಿರುತ್ತೆ ಅದನ್ನು ತೆಗಿಬೇಕು. ಒಳಗಡೆ ಲೋಳೆ ರಸ ಇರತ್ತಲ್ವ, ಆ ಜೆಲ್ಲಿ ಏನಿರುತ್ತೆ ಅದನ್ನು ನೀವು ಸೇವನೆ ಮಾಡಬೇಕಾಗತ್ತೆ. ಅಥವಾ ನೀವು ಮಿಕ್ಸಿನಲ್ಲಿ ಹಾಕಿ ಅದನ್ನು ನೀವು ಬ್ಲೆಂಡ್ ಮಾಡಿನಾದರೂ ತೊಗೋಬೋದು, ಇಲ್ಲ ಡೈರೆಕ್ಟಾಗೆ ನೀವು ಹಾಗೆ ನೀವು ತಿಂತೀರಂತೂ ಆದರೂ ತೊಗೋಬೋದು. ಹೇಗಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೋಬಹುದು. ಮಕ್ಕಳಿಗೆ ಏನಾದರೂ ಕೊಡ್ತಿದ್ದೀರಾ ಅಂದರೆ ಅವ್ರಿಗೆ ಏನಾದರೂ ಕಹಿ ಅನಿಸಿದ್ರೆ ಬೇಕಿದ್ದರೆ ಮಾತ್ರ ನೀವು ಜೇನುತುಪ್ಪ ಆ್ಯಡ್ ಮಾಡ್ಬೋದು. ಮತ್ತು ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಇನ್ನೊಂದು ಜ್ಯೂಸ್ ಹೆಲ್ತ್ ಬೆನಿಫಿಟ್ ಏನಂತಂದರೆ ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಏನಾದರೂ ಇದ್ದರೆ ಸಹ ಈ ಜ್ಯೂಸ್ ತಗೊಳ್ಳೋದ್ರಿಂದ ಖಾಲಿ ಹೊಟ್ಟೆನಲ್ಲಿ ವೆಯ್ಟ್ ಲಾಸ್ ಸಹ ಆಗುತ್ತೆ. ಈ ಅಲೋವೆರಾ ರಸನ ನಾವು ಯಾವ ರೀತಿ ಹಚ್ಚಬೇಕಾಗತ್ತೆ ಅಂತಂದರೆ ಪಿಂಪಲ್ ಮಾರ್ಕ್ಸ್ ಅಥವಾ ಸನ್ಬರ್ನ್ ಅಥವಾ ಸನ್ ಟ್ಯಾನ್ ಆಗಿದ್ದರೆ ಗಾರ್ಲಿಕ್ ಬರ್ನ್ ಈ ಮೊಣಕೈ ಹತ್ರ ಮತ್ತು ಮೊಣಕಾಲ ಹತ್ರ ಕಪ್ಪಗೆ ಇರುತ್ತಲ್ವ ಅದು ಎಲ್ಲ ಹೋಗುತ್ತೆ ಈ ಅಲೋವೆರಾ ನೀವು ಆ ರಸ ಹಚ್ಚೋದ್ರಿಂದ. ಇದು ಯಾವ ರೀತಿ ಹಚ್ಚಬೇಕಂತಂದರೆ ರಾತ್ರಿ ಹಚ್ಚಿ ಬೆಳಗ್ಗೆ ರಾತ್ರಿ ಎಲ್ಲ ಓವರ್ ನೈಟ್ ಬಿಟ್ಟು ಬೆಳಗ್ಗೆ ಇದು ನಾರ್ಮಲ್ ವಾಟರ್ನಲ್ಲಿ ವಾಶ್ ಮಾಡೋದ್ರಿಂದ ಕ್ರಮೇಣವಾಗಿ ಅದು ಕಮ್ಮಿ ಆಗ್ತಾ ಬರುತ್ತೆ ಡೇ ಬೈ ಡೇ ನೀವು. ಬಟ್ ಡೈಲಿ ಹಚ್ಚಬೇಕಾಗತ್ತೆ ಇದು, ರಿಸಲ್ಟ್ ಬೇಕು ಅಂತಂದರೆ ನೀವು ಡೈಲಿ ಹಚ್ತಾ ಬಂದರೆ ಒಂದು ವೀಕ್ ಅಥವಾ ಟೂ ವೀಕ್ಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಸ್ವಲ್ಪ ಲೈಟಾಗಿ ಆಗುತ್ತೆ. ಈ ಗಿಡದಿಂದ ಇಷ್ಟೆಲ್ಲ ಲಾಭ ಇದೆ ಅಂತಂದರೆ ದಯವಿಟ್ಟು ನೀವು ಟ್ರೈ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನಿಮಗೇನಾದ್ರೂ ನಮ್ಮ ಕಂಟೆಂಟ್ ಅಥವಾ ನಮ್ಮ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.